नमस्कार फ्रेंड्स, वेलकम टू स्मार्ट रजनी। फर्स्ट टाइम वीडियो नोड़ता है सब्सक्राइब मार्कोली, आगे पक्कदल्लिरुवंता बेल आइकन सह प्रेस माड़ी। इवत्तिन वीडियोदल्ली रवा बर्फी हेगे माड़बहुदु अंत तोरिस्ता इदिनी। रवा बर्फीन कड़मे इंग्रेडियंटल्ले मनेल्ले कड़मे समयदल्ली तुम्बा टेस्टियागि माड़बहुदु। हब्बद टाइमल्ली नावु सह देवरिगे नैवेद्यवागि इडबहुदु। कलकत्तादल्ली इदु जास्ती फेमस्सु। नवरात्रि टाइमली दुर्गा पूजेगे जास्ती रवेयल्ली माडिरुवंतह स्वीट्गळन्ने अवरु नैवेद्यक्कागि देवरिगे इट्टिर्तारे। रवे बर्फी माडोदक्के 10 वणद्राक्षि तगोंडिदिनि, 150 ग्राम सक्करे तगोबेकु, 5 बादामि 5 गोडंबि तगोबेकु। ई रीति कट् माडि इट्कोबेकु। 2 स्पून वणकोब्रि पौडर तगोबेकु। 200 ग्राम रवे तगोबेकु। ई रीति मीडियम आगिरुवंतह रवे तगोंड्रे चेन्नागि बरुत्ते। 150 ग्राम वर्गू तुप्प बेकागुत्ते। तुप्प आगलि आयिल आगलि नीवु बळसबहुदु। इदक्के ग्यास मेले ओंदु प्यान इट्कोंडु अदरल्लि ओंदु स्पून तुप्प हाकोबेकु। तुप्प करगिद मेले बादामि गोडंबि हाकिबिट्टु फ्रै माड्कोबेकु कलर चेंज आगोवर्गू। कलर चेंज आदमेले वणद्राक्षि हाकोबेकु। वणद्राक्षि साफ्ट आगिरोद्रिंद बेग फ्रै आगुत्ते, आद्रिंद लास्टल्लि हाकोंडु फ्रै माड्बेकु। ईग इदन्न ओंदु बौलल्लि हाकि इट्कोबेकु। अदे प्यानल्लि ओंदु 2 स्पून तुप्प हाकोबेकु। रवे हाकोबेकु। ಇದನ್ನ ಚೆನ್ನಾಗಿ ಹುರ್ಕೋಬೇಕು। ತುಪ್ಪ ಕಡಿಮೆ ಅನ್ಸರೆ ನೋಡ್ಕೊಂಡು ಹಾಕೊಳ್ಳಿ। ನೋಡಿ ಈ ರೀತಿ ಚೆನ್ನಾಗಿ ಹುರ್ಕೋಬೇಕು। ಇದನ್ನ ಚೆನ್ನಾಗಿ ಹುರ್ಕೊಂಡ್ರೇನೆ ಬರ್ಪಿ ಟೇಸ್ಟಿಯಾಗಿ ಚೆನ್ನಾಗಿ ಬರೋದು। ನೋಡಿ ಈ ರೀತಿ ಇರಬೇಕು। ಈ ರೀತಿ ಹುರ್ಕೊಂಡು ಆದಮೇಲೆ 150 ಗ್ರಾಂ ಸಕ್ಕರೆ ಹಾಕೋಬೇಕು। ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಇದನ್ನ ಹುರ್ಕೊಳ್ಳಿ। ಮೀಡಿಯಂ ಫ್ಲೇಮು ಲೋ ಫ್ಲೇಮು ಅಡ್ಜಸ್ಟ್ ಮಾಡ್ಕೊಂಡು ಹುರ್ಕೋಬೇಕು। ಕಲರ್ ಆಗ್ತಾ ಇದೀನಿ ನಾನು, ಫುಡ್ ಕಲರ್ ಇದು ಆಪ್ಷನಲ್, ನಿಮಗೆ ಇಷ್ಟ ಆದ್ರೆ ಹಾಕಿ ಇಲ್ಲಂದ್ರೆ ಸ್ಕಿಪ್ ಮಾಡಿ। 2 ಸ್ಪೂನ್ ಒಣಕೊಬ್ಬರಿ ಪೌಡರ್ ಹಾಕ್ತಾ ಇದೀನಿ। ಒಂದು ಸ್ವಲ್ಪ ಲಾಸ್ಟ್ ಅಲ್ಲಿ ಡೆಕೋರೇಷನ್ ಮಾಡೋದಕ್ಕೆ ಇಟ್ಕೊಂಡು ಉಳಿದಿರೋದನ್ನ ಹಾಕ್ತಾ ಇದೀನಿ। ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಂಡಿರುವಂತ ಡ್ರೈ ಫ್ರೂಟ್ಸ್ ಸಹ ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು। ಈಗ 400 ml ಅಷ್ಟು ಹಾಲನ್ನ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಈ ರೀತಿ ಮಿಕ್ಸ್ ಮಾಡಬೇಕು। ಹಾಲಾದರೂ ಹಾಕಬಹುದು, ನೀರಾದರೂ ಹಾಕಬಹುದು। ಅದು ಗಟ್ಟಿ ಆದಂಗೆಲ್ಲ ನೋಡಿಕೊಂಡು ಹಾಲನ್ನು ಹಾಕಬೇಕು। ಇದು ಚೆನ್ನಾಗಿ ಗಟ್ಟಿಯಾಗಿ ಆಯಿಲ್ ಎಲ್ಲ ಬಿಟ್ಕೊಳ್ತಾ ಇರುತ್ತೆ ಅಲ್ಲಿವರೆಗೂ। ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೋಬೇಕಾಗುತ್ತೆ। ನೋಡಿ ಹಾಲು ಇಷ್ಟು ಉಳಿದಿದೆ 1/2 ಲೀಟರಲ್ಲಿ। ಈಗ ಒಂದು ಪ್ಲೇಟಲ್ಲಿ ಸ್ವಲ್ಪ ಆಯಿಲ್ ಹಚ್ಚಿಕೊಂಡು ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು। ಈಗ ರವೆನ ಮಿಶ್ರಣ ಇರುತ್ತಲ್ವಾ ಅದನ್ನು ಹಾಕ್ಬಿಟ್ಟು ಈ ರೀತಿ ನೀಟಾಗಿ ಫ್ಲ್ಯಾಟಾಗಿ ಮಾಡ್ಕೋಬೇಕು। ಈಗ ಇದರ ಮೇಲೆ ಸ್ವಲ್ಪ ಬೇಕಂದ್ರೆ ಕೊಬ್ಬರಿ ಪೌಡರ್ನ ಸ್ಪ್ರಿಂಕಲ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಹೀಗೇನು ಸಹ ಸರ್ವ್ ಮಾಡ್ಬೋದು। ಇದು ಕೂಲ್ ಆದಮೇಲೆ ಆದಷ್ಟು ಕಟ್ ಮಾಡೋದಕ್ಕೆ ಟ್ರೈ ಮಾಡಿ। ಬಿಸಿಯಾಗಿ ಇದ್ದಾಗಲೇ ಕಟ್ ಮಾಡಿದ್ರೆ ಪೀಸ್ಗಳು ಕಟ್ ಆಗೋ ಚಾನ್ಸಸ್ ಇರುತ್ತೆ। ಯಾವ ಶೇಪ್ ಬೇಕೋ ಆ ಶೇಪು ಕಟ್ ಮಾಡಿಕೊಂಡು ಸರ್ವ್ ಮಾಡಿ। ಯಾರಾದ್ರೂ ಗೆಸ್ಟ್ ಬಂದರೆ ಈ ರೀತಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ। ಹಬ್ಬಗಳ ಟೈಮಲ್ಲೂ ಸಹ ನೀವು ಇದನ್ನು ಮಾಡ್ಕೋಬಹುದು। ಡ್ರೈ ಫ್ರೂಟ್ಸಿಂದ ಈ ರೀತಿ ಸ್ವಲ್ಪ ಡೆಕೋರೇಷನ್ ಮಾಡ್ಕೋಬೇಕು, ಇನ್ನೂ ಚೆನ್ನಾಗಿ ಕಾಣಿಸುತ್ತೆ। ನೋಡಿ ಪೀಸ್ ಎಲ್ಲ ಒಂದೊಂದೇ ನೀಟಾಗಿ ತೆಗೆದು ಪ್ಲೇಟಲ್ಲಿ ಹಾಕಿಟ್ಕೋಬಹುದು। 1 ಮಂತ್ವರೆಗೂ ಇದನ್ನು ಸ್ಟೋರ್ ಮಾಡ್ಬೋದು ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ। ರವೆ ಬರ್ಪಿ ನೋಡಿ ಪರ್ಫೆಕ್ಟಾಗಿ ಬಂದಿದೆ।
ಸ್ವೀಟ್ ಶಾಪಲ್ಲಿ ನೀವು ತಗೋಬಂದರೂ ಸಹ ಇಷ್ಟು ಟೇಸ್ಟಿ ಆಗಿರೋದಿಲ್ಲ, ಆದರೆ ನಮ್ಮ ಕೈಯಿಂದ ನಮ್ಮ ಮನೇಲಿ ನಾವು ಮಾಡ್ಕೊಂಡ್ರೆ ಅದರ ರುಚಿನೇ ಬೇರೆ, ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಒಂದು ಸತಿ ಟ್ರೈ ಮಾಡಿ ನೋಡಿ. ಇದನ್ನು ದೇವರಿಗೆ ನೈವೇದ್ಯವಾಗಿಯೂ ಸಹ ಇಡ್ಬೋದು, ಗಣೇಶ ಚತುರ್ಥಿ ಬರ್ತಾ ಇದೆ ಆವಾಗಲೂ ಸಹ ಇದನ್ನು ಮಾಡಬಹುದು. ಈ ರೀತಿ ಮನೆಯಲ್ಲೇ ಮಾಡಿಕೊಂಡ್ರೆ ಹೊರಗಡೆ ತರೋ ಅವಶ್ಯಕತೆಯೇ ಇರೋದಿಲ್ಲ. ನಿಮಗೂ ಸಹ ಈ ರೆಸಿಪಿ ಇಷ್ಟ ಆದರೆ ಒಂದು ಸತಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ತಿಳಿಸಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಕ್ವಿಕ್ ಆ್ಯಂಡ್ ಈಸಿ ರೆಸಿಪೀಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.